ಮೊದಲಿಗೆ ಯಾಕೆ ಬರೀತೀರ್ರಿ? ನಮಸ್ಕಾರ. ನನ್ನ ಕೆಲಸ ಬಹಳ ಸುಲಭ, ಯಾಕಂತೇಳಿದ್ರೆ ಇರೋದು ಬರೀ 30 ಜನ ಮಾತ್ರ. ಕನ್ನಡ ಅಂತ ಕೂಡಲೇ ಎಲ್ಲ ಓಡಿ ಹೋಗಿ ಆಯಿತು. ಎಲ್ಲ ಬೆಳ್ಳಗಿನ ಚೇರ್ಗಳು ಮಾತ್ರ ಕಾಣ್ತಾ ಇರುತ್ತೆ ನನಗೆ, ಹಾಗಾಗಿ ಬರೀ ಒಂದು 20-30 ಜನರ ಹತ್ರ ಮಾತಾಡಿದ್ರೆ ಸಾಕಾಗುತ್ತೆ ನನಗೆ. ನಿಮ್ಮ ಪ್ರಶ್ನೆ ಏನು ಸರ್? ಅದು ಹೇಳ್ತಾ ಇಲ್ಲ. ಹಲೋ, ಇದು ಕೇಳ್ತಾ? ಇಷ್ಟು ಹತ್ರಕ್ಕೂ ಕೇಳೋಲ್ಲ ಸರ್. ತಮ್ಮ ಪ್ರಶ್ನೆ ಯಾಕೆ ಬರೀತೀರಿ ಅಂದ್ರೆ, ಯಾಕೆ ಬರೀಲಿಕ್ಕೆ ಶುರು ಮಾಡಿದ್ರಿ? ನನ್ನ ಬದುಕಿನಲ್ಲಿ ಎಲ್ಲವೂ ಆಕ್ಸಿಡೆಂಟ್ಗಳೇ. ಇವತ್ತು ಇಲ್ಲಿ ಬಂದದ್ದು ಒಂಥರ ಆಕ್ಸಿಡೆಂಟ್ ಕೂಡ, ಯಾಕಂದ್ರೆ ಕಳೆದ ವರ್ಷ ನನಗೆ ಯಾವಾಗ ಕೊಟ್ಟರು ಎಂಬ ಕಾರಣಕ್ಕಾಗಿ ಕರೆದ್ರು, ನಾನು ಆಗೋದಿಲ್ಲ ಅಂತ ಹೇಳಿಕ್ ಸಾಧ್ಯ ಆಗಿಲ್ಲ, ಬಂದಿದ್ದೇನೆ. ಅದು ಒಂಥರದ ಅಪಘಾತ. ನಾನು ಬರೀಲಿಕ್ಕೆ ಆರಂಭ ಮಾಡಿದ್ದು ಹೊಟ್ಟೆ ಉರಿಯಿಂದ, ಜಲಸಿಂದ. ಈ ಉರಿಯುವ ಹೊಟ್ಟೆಯ ಮೇಲಿಟ್ಟ ಕಾವಲಿಗೆ ಹಿಟ್ಟು ಅರೆದು ಹೊಯ್ದರೆ ಆದಿತ್ಯ ದೋಸೆ ಅಂತ ಒಂದು ಪದ್ಯ ಇದೆ. ಆದರೆ ನಾನು ಅದನ್ನು ದೋಸೆ ಮಾಡಿ ತೋರಿಸಿದ್ದೆ ಹೇಗೆ ಅಂತೇಳಿದರೆ, ನಾನು ನನಗೆ ಕೆಲಸ ಸಿಕ್ಕಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸಕ್ಕೆ ಸಿಕ್ಕಿ ನಾನು ಗುಲ್ಬರ್ಗ ಹೋಗುವ ತನಕ ಏನಾದರೂ ಬರೆದದ್ದಿದ್ರೆ ನನ್ನ ಅಪ್ಪನಿಗೆ ಒಂದು ಪತ್ರ, ತೀರ್ಥರೂಪ ಸಮಾನರಾದ ತಂದೆಯವರಿಗೆ ಅಂತ ಹೇಳಿಕೊಂಡು ಪತ್ರ ಬರಿತಾ ಇದ್ದೆ ಹೊರತು ನಾನು ಒಂದೇ ಒಂದು ಕತೆ ಬರೆದವನ ಅಲ್ಲ. ನಾನು ಗುಲ್ಬರ್ಗದಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಜೊತೆ ಆರೂರು ಲಕ್ಷ್ಮಣ್ ಶೇಟ್ ಅಂತ ಒಬ್ಬರು ಆ ಕಾಲದ ಕತೆಗಾರ ಇದ್ದರು, ಈಗ ಪಾಪ ಇಲ್ಲ. ಶನಿವಾರ ಮಧ್ಯಾಹ್ನ ದಿವಸ ಮಧ್ಯಾಹ್ನ ಹೊತ್ತಿಗೆ ನಮಗೆ ಆಗಲ್ಲ ರಿಕ್ರಿಯೇಷನ್ ಕ್ಲಬ್ಸ್ ಅಂತ ಇತ್ತು ಬ್ಯಾಂಕಲ್ಲಿ. ನಾವು ಕ್ಯಾರಮ್ ಆಡ್ತಾ ಇದ್ದೆವು ಮಧ್ಯಾಹ್ನ. ನಾವು ಕ್ಯಾರಮ್ ಆಡ್ತಾ ಇದ್ದ ಹೊತ್ತಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಒಂದು ಸುಧಾ ಮ್ಯಾಗಝಿನ್ ತಂದು ಶೇಟ್ ಕೈಯಲ್ಲಿ ಕೊಟ್ಟರು. ಶೇಟ್ ಅದನ್ನು ಬಿಡಿಸಿ ಅವರ ಒಂದು ಕತೆ ಬಂದಿತ್ತು, 4 ಜನರಿಗೆ ತೋರಿಸಿದರು. ನಾನು ಕುತೂಹಲದ ಕೇಳಿದೆ, ಅದು ಹಾಗೆ ಬರೀತೀರಿ ಶೇಟ್ ನೀವು ಕತೆ ಅಂತ. ಆಗ ಅವರು ಹೇಳಿದ ಮಾತು, ಇದು ಅವ್ರಿಗೇನು ಬೇಸರ ಆಗೋದಿಲ್ಲ, ಮುಂದೆ ಅವರೇ ಹೇಳ್ಕೊಂಡಿದ್ದಾರೆ ಬೊಳುವಾರು ಕಥೆಗಾರ ಆದದ್ದು ನನ್ನಿಂದ ಅಂತ. ಅವರು ಹೇಳಿದ್ದು, ಏ ನೀನು ಕ್ಯಾರಮ್ ಹೊಡಿ, ನಿನ್ನಿಂದ ಅದೆಲ್ಲ ಆಗೋದಿಲ್ಲ ಅಂತ. ಆ ಮಾತು ಕೇಳಿದ ಕೂಡಲೇ, ಆಗ ನನಗೆ ಮದುವೆನೂ ಆಗಿಲ್ಲ, ಆಯಿತು, ಸಿಟ್ಟು ಬಹಳ ಜಾಸ್ತಿ ಇತ್ತು. ಆಗ ನನಗೆ 22-23 ವರ್ಷದ ಹುಡುಗ, ನಾನು ಇಡೀ ಕ್ಯಾರಮ್ ಬೋರ್ಡನ್ನು ಎತ್ತಿ ಅವರ ಮೇಲೆ ಹಾಕಿದೆ. ಕ್ಯಾರಮ್ ಬೋರ್ಡನ್ನು ತಳ್ಳಿ ಅವರ ಮೇಲೆ ಹಾಕಿ ಹೇಳಿದೆ, ನಾನು ಈಗ ಮನೆಗೆ ಹೋದವ, ನಾನು ಒಂದು ಕತೆ ಬರೆಯದೆ ಬ್ಯಾಂಕಿಗೆ ಬರೋದಿಲ್ಲ ಅಂದೆ. ಹೇಳಿ ಸೀದಾ ನಾನು ಮನೆಗೆ ಹೋದೆ. ಮನೆಗೆ ಹೋದ ಬಳಿಕ ಬರೀಬೇಕಲ್ಲ, ಏನು ಬರೆಯೋದು? ಕತೆ ಬರಲಿಕ್ಕೆ ಗೊತ್ತೇ ಇಲ್ಲ, ತೀರ್ಥರೂಪ ಸಮಾನ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ನನಗೆ. ಆದರೆ ಆ ಕಾಲದಲ್ಲಿ ಗುಲ್ಬರ್ಗದಲ್ಲಿ ನನಗೊಬ್ಬರು ಅಕ್ಕನ ಪರಿಚಯ ಆಗಿತ್ತು. ನಾವು ಒಂದೇ ಊರಲ್ಲಿ ಇದ್ದರೂ ಕೂಡ ಪರಸ್ಪರ ಫೋನ್ನಲ್ಲೂ ಮಾತಾಡ್ತಾ ಇಲ್ಲ ಆಯಿತು, ಪರಸ್ಪರ ಮುಖದ ಭೇಟಿನೂ ಆಗಿಲ್ಲ ಆಯಿತು, ಪತ್ರ ವ್ಯವಹಾರದಲ್ಲೇ ನಾವು ಮಾತಾಡಿಕೊಳ್ತಾ ಇದ್ದೆವು. ಆ ಪತ್ರಗಳು ಹೇಗಿರುತ್ತೆ ಅಂದರೆ, ನಾನು ಬರೆದ ಪುಟ ಸುಮಾರು ಒಂದು 10 ಪುಟದ ಪತ್ರ ಬರೆದ್ರೆ ಅವರೊಂದು 15 ಪುಟದ ಪತ್ರ ಬರಿತಾ ಇದ್ರು. ಈ ಪ್ರತಿ ಶನಿವಾರ ದಿವಸ ನನಗೆ ಅವರ ಒಂದು ಪತ್ರ ಬರ್ತಿತ್ತು, ನಾನು ಸೋಮವಾರ ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೆ, ಅದು ಅವರಿಗೆ ಗುರುವಾರ ಮುಟ್ತಿತ್ತು, ಅವರು ಮತ್ತೆ ಶುಕ್ರವಾರ ಬರೆದ್ರೆ ನನಗೆ ಶನಿವಾರ ಮುಟ್ತಾ ಇತ್ತು. ಆ ದಿವಸ ಅವರ ಪತ್ರ ನನಗೆ ಬಂದಿಲ್ಲ. ನಾನು ಅದನ್ನೇ ಇಟ್ಟುಕೊಂಡು, ಅದು ಕತೆ ಯಾವ ಥರ ಅಂದರೆ, ಒಬ್ಬ ಹುಡುಗ ಒಂದು ಹುಡುಗಿಯನ್ನು ನಿರೀಕ್ಷೆ ಮಾಡ್ತಾ ಇರುವ ಹಾಗೆ ಕಥೆಯನ್ನು ಬರೀತಾ ಒಂದು 7-8 ಪುಟ ಬರೆದು ಕೊನೆಗೆ ಗೊತ್ತಾಗತ್ತೆ ಅವ ಕಾಯ್ತಾ ಇದ್ದದ್ದು ಒಂದು ಪತ್ರವನ್ನು ಅಂತ. ಅದನ್ನು ನಾನು ಬರೆದು ಆಗ ಮಂಗಳೂರಲ್ಲಿ ನವಭಾರತ ಅಂತ ಒಂದು ಪತ್ರಿಕೆ ಇತ್ತು, ನಾನು ಅವರಿಗೆ ಪೋಸ್ಟ್ ಮಾಡಿದೆ. ಪೋಸ್ಟ್ ಮಾಡಿ 4 ದಿವಸ ಬಿಟ್ಟು ಬ್ಯಾಂಕಿಗೆ ಬಂದೆ. ಎಲ್ಲರೂ ಕೇಳಿದರು ಕತೆ ಬರೆದಾಗಿದೆ ಅಂತ. ಹೌದು, ಬರೆದು ಪೋಸ್ಟ್ ಮಾಡಿದ್ದೇನೆ ಅಂತ. ತಮಾಷೆ ಅಂದರೆ 15 ದಿವಸಗಳಲ್ಲಿ ಮಂಗಳೂರಿಂದ ಅದರ ಸಂಪಾದಕರು ಕೊಡುವ ಅಂತ ಇದ್ದರು, ಒಂದು ಲೆಟ್ರ್ ಬರೆದ್ರು ನನಗೆ, ಸಣ್ಣದೊಂದು ಕಾರ್ಡ್ ಹಿಂದೆಲ್ಲ ಬರ್ತಾ ಇತ್ತು, ನಿಮ್ಮ ಕತೆ ಸ್ವೀಕೃತವಾಗಿದೆ, ಅಸ್ವೀಕೃತವಾಗಿದೆ ಒಂದು ಬಾರ್ ಅಂತ ಬರ್ತಾ ಇತ್ತು. ಅದರಲ್ಲಿ ಅವರು ಒಂದು ನಿಮ್ಮ ಕತೆ ಸ್ವೀಕೃತವಾಗಿದೆ ಅಂತ ಬರೆದೋದು, ಅದು ಪ್ರಿಂಟೆಡ್ ಕಾರ್ಡ್. ಅದರ ಜೊತೆಗೆ ಕೆಳಗೆ ನಿಮ್ಮ ವಸ್ತು ಹೊಸ ರೀತಿಯಲ್ಲಿದೆ, ಇನ್ನಷ್ಟು ಬರೀರಿ ಅಂತ ಬರೆದ್ರು. ಅರೆ ಇನ್ನಷ್ಟು ಬರಿಬೇಕಾ? ಒಂದು ಬರೆದದೇ ಕಷ್ಟದಲ್ಲಿ ಏನು ಮಾಡಬೇಕಾಗ? ಮತ್ತೆ ನಾನು ಓದಲಿಕ್ಕೆ ಶುರು ಮಾಡಿದೆ, ಕತೆ ಕಾದಂಬರಿಗಳನ್ನು ಸರಿಯಾಗಿ ಓದಲಿಕ್ಕೆ ಶುರು ಮಾಡಿದ್ದೆ ನಾನು ಮೊದಲ ಕತೆ ಬರೆದ ಬಳಿಕ. ಆದರೆ ಓದುವ ಅಭ್ಯಾಸ ನನಗೆ ಹಿಂದೆನೂ ಇತ್ತು. ಯಾಕಂತೇಳಿದರೆ, ನಾನು ಪುತ್ತೂರಲ್ಲಿ ಇದ್ದಾಗ ನಾವೊಂದು ಬೀಡಿ ಕಟ್ಟಿಕೊಂಡು ಬದುಕ್ತಾ ಇರುವಂಥ ಒಂದು ಕುಟುಂಬದವರು.
ನನ್ನ ಅಕ್ಕ ಬೀಡಿ ಕಟ್ತಾ ಇದ್ಲು, ನಾನು ಬೀಡಿಗೆ ನೂಲು ಮಾಡ್ತಾ ಇದ್ದೆ. ಆಗ ನನ್ನ ಅಕ್ಕನಿಗೊಂದು ಓದುವ ಅಭ್ಯಾಸ ಇತ್ತು. 5ನೇ ಕ್ಲಾಸ್ ತನಕ ಶಾಲೆ ಹೋಗಿದ್ದಾಳೆ. ಆ ಕಾಲದಲ್ಲಿ ಬ್ಯಾರಿ ಜನಾಂಗದಲ್ಲಿ ಮೊತ್ತ ಮೊದಲು ಶಾಲೆಗೆ ಹೋದಂಥ ಹುಡುಗಿ ನನ್ನ ಅಕ್ಕ, ಮೊತ್ತ ಮೊದಲು. ಇದು ಅವಳು ಬೀಡಿ ಕಟ್ಟುವಾಗ ಬೀಡಿನ ಸೂಪ್ ಅಂತ ಇರ್ತದೆ, ಒಂದು ಬೀಡಿದ ಒಂದು ಮೊರ ಥರ ಇರುತ್ತೆ ಅದು, ಅದರಲ್ಲಿ ಅವಳು ಕಾದಂಬರಿಯನ್ನು ಇಟ್ಟುಕೊಂಡು ಬೀಡಿ ಕಟ್ತಾ ಇರೋದು. ನಾನು ಪುತ್ತೂರು ಲೈಬ್ರರಿಯಿಂದ ಪುಸ್ತಕ ತಂದು ಕೊಡುವಂಥ ಕೆಲಸ ನನಗೆ, ಪ್ರತಿ ವಾರದಲ್ಲಿ 2 ಸರ್ತಿ ಪುಸ್ತಕ ತರಬೇಕು. ಒಂದು ದಿವಸ ತರದ್ರೆ ಅವಳು ನನಗೆ ಬೈತಾ ಇದ್ಲು. ಈ ಅಭ್ಯಾಸದಿಂದಾಗಿ ಅವಳಿಗೆ ತಂದು ಕೊಡೋ ಪುಸ್ತಕ 2 ಕೊಡ್ತಾ ಇದ್ರಲ್ಲ ಇದು ಲೈಬ್ರರಿಯಲ್ಲಿ, ನಾನು ಕೂಡ ಆಗ ಆ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದು ಮುಖ್ಯವಾಗಿ ತ್ರಿವೇಣಿಯವ್ರದ್ದು, ತಾರಾಸು, ಅನುಕ್ರ, ಈ ಥರದ ಕಾದಂಬರಿಗಳು. ನಾನು ಈ ಕಾರಂತ, ಕುವೆಂಪು ಇವರನ್ನೆಲ್ಲ ಓದಿದ್ದು ಆ ಬಳಿಕ, ನಾನು ಕಥೆಗಾರ ಅಂತ ಆದ ಬಳಿಕ. ಹೀಗೆ ಆಗ್ತಾ ಆಗತ್ತಾ ನಾನು ಒಬ್ಬ ಕಥೆಗಾರ ಅಂತ ಆಗಲಿಕ್ಕೆ ಶುರು ಮಾಡಿದೆ. ಸರ್, ನಾನು ಹೇಳಿದಾಗ ಇದೊಂದು ಆಕ್ಸಿಡೆಂಟ್ ಅಷ್ಟೇ, ಇಲ್ಲದಿದ್ದರೆ ನಾನು ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಈ ಥರದ ಆಕ್ಸಿಡೆಂಟ್ಗಳು ಆಗ್ತಾ ಇರೋದು ಒಳ್ಳೇದು. ನಿಮಗೊಬ್ಬರಿಗೆ ಅಲ್ಲ, ಹೊಟ್ಟೆಯವರಿಗೆ ಎಲ್ರಿಗೂ ಆಗ್ತದೆ. ನಾನು ಕಥೆಗಾರ ಆಗ್ಲಿಕ್ಕೂ ಹೊಟ್ಟೆಯವರಿಗೇ ಕಾರಣ. ಹೌದು, ಅದು ನನ್ನ ಕತೆ ಬೇಡ ಬಿಡಿ. ಅದು ನಮ್ಮ ಕಾಲೇಜಿನಲ್ಲಿ ಯಾರೋ ಒಬ್ಬ ಹುಡುಗ ಬರೀತಾ ಇದ್ದ, ಹುಡುಗಿರೆಲ್ಲ ಅವನ್ನ ಮಾತಾಡಿಸ್ತಾ ಇದ್ರು, ಹೀಗಾಗಿ ಅದು ಬೇರೆ ರೀತಿಯ ಒಂದು ಹೊಟ್ಟೆಯವ್ರಿ. ಆದರೆ ಕತೆ ಬರಲಿಕ್ಕೆ ಏನೋ ಶುರು ಮಾಡಿದ್ರಿ, ಎತ್ಕೊಂಡು ಹೋಗಿ ಒಂದು ಮುತ್ತುಪ್ಪಾಡಿ ಅಂತ ಒಂದು ಊರನ್ನು ನೀವು ಸೃಷ್ಟಿ ಮಾಡಿದ್ರಿ. ಅದು ನೀವು ಮೊದಲಿಗರೇನೂ ಅಲ್ಲ, ಕಡೆಯವರು ಅಲ್ಲ. ನಾರಾಯಣ್ ಮಾಲ್ಗುಡಿ ಮಾಡಿದ್ದಾರೆ, ನಮ್ಮ ದಿವಾಕರ್ ಭುವನಗಿರಿ ಮಾಡಿದ್ದಾರೆ, ಯೋಕ್ನಾ ಫೋಟಾಫ ಕೌಂಟಿ ಫಾಕ್ನರ್ ಮಾಡಿದ್ದಾರೆ. ಇದು ಯಾಕೆ ನಿಮಗೆ ಈ ಒಂದು ಭೌಗೋಳಿಕ ಪ್ರದೇಶ ಬೇಕಾಗ್ತದೆ ಅಂತ ಅನಿಸುತ್ತೆ ಆಸ್ ಎ ರೈಟರ್? ಯಾವುದನ್ನ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ? ಇದಕ್ಕೆ ಕಾರಣ ಇದೆ. ಯಾಕಂತ ಹೇಳಿದ್ರೆ, ನಾನು ಆರಂಭ ಮಾಡಿದ ಸಬ್ಜೆಕ್ಟ್ ಒಂಥರ ಬೆಂಕಿ ಮೇಲೆ ಒಂದು ಹಗ್ಗ ಕಟ್ಟಿ ಅದರ ಮೇಲೆ ನಡೆದ ಹಾಗೆ ಇರುವಂತಹ ಸಬ್ಜೆಕ್ಟ್ಗಳು. ಈಗ ನನಗೆ ಸ್ವಂತ ಮನೆ ಇವತ್ತೂ ಇಲ್ಲ, ಆವತ್ತೂ ಇಲ್ಲ. ಆಯಿತು, ನನಗೆ ನನ್ನದೇ ಆದ ಒಂದು ಊರು ಬೇಕಾಗಿತ್ತು. ಅಂದರೆ ಎಲ್ಲ ಫಿಕ್ಟೀಷಿಯಸ್ ಆದಂಥ ಮನುಷ್ಯರುಗಳನ್ನೇ ಸೃಷ್ಟಿ ಮಾಡಬೇಕಾಗಿತ್ತು ನನಗೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದದ್ದು ದಕ್ಷಿಣ ಕನ್ನಡದಲ್ಲಿ. ನಿಮಗೆಲ್ಲ ಗೊತ್ತು ನಮ್ಮ ದಕ್ಷಿಣ ಕನ್ನಡ ಯಾವ ಥರ ಉರಿತಾ ಇದೆ, ನಿಮಗೆಲ್ಲ ಗೊತ್ತು. 40 ವರ್ಷಗಳ ಹಿಂದೆನೂ ಅದೇ ಥರ ಉರಿತಾನೇ ಇತ್ತು ಆ ಊರು, ಇವತ್ತು ಹಾಗೇನೇ ಇದೆ. ನಾನು ಹಾಗಾಗಿ ನನ್ನದೇ ಆದಂಥ ಒಂದು ಊರನ್ನು, ಇಮ್ಯಾಜಿನರಿ ಒಂದು ಕಾಲ್ಪನಿಕ ಊರನ್ನು ನಾನು ಕಟ್ಕೊಳ್ಬೇಕಾಗಿತ್ತು. ಅದಕ್ಕೆ ನನಗೆ ಸಡನ್ನಾಗಿ ಹೊಡೆದ ಹೆಸರು ಮುತ್ತುಪ್ಪಾಡಿ ಅಂತ. ಈ ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸ್ ಇತ್ಯಾದಿ ಎಲ್ಲ ಗೊತ್ತಾದ ನನಗೆ ಆ ಬಳಿಕ, ಆಗ ನನಗೆ ಗೊತ್ತಿಲ್ಲಾಯಿತು. ಹಾಗಾಗಿ ನಾನು ಮುತ್ತುಪ್ಪಾಡಿ ಅಂತ ಒಂದು ಊರನ್ನು ಕಟ್ಟಿಕೊಂಡೆ. ಅಲ್ಲಿ ಮನುಷ್ಯರನ್ನು ನಾನೇ ದೇವರ ಹಾಗೆ ಸೃಷ್ಟಿ ಮಾಡಿದೆ. ಅವರಿಗೊಂದು ಶಾಲೆ ತೆರೆದೆ, ಒಂದು ಚರ್ಚ್ ಮಾಡಿದೆ. ಯಾಕಂದರೆ ಒಂಥರ ಮ್ಯಾಪ್ ಮಾಡಿಕೊಂಡಿದ್ದೆ, ಒಂದು ಚರ್ಚು, ಒಂದು ದೇವಸ್ಥಾನ, ಒಂದು ಮಸೀದಿ, ಒಂದು ಶಾಲೆ, ಒಂದು ಪೊಲೀಸ್ ಸ್ಟೇಷನು, ಒಂದು ಜೈಲು, ಎಲ್ಲವನ್ನು ನಾನೇ ಕಟ್ಟಿದೆ. ಕಟ್ಟಿ ಅಲ್ಲಿಯ ಮನುಷ್ಯರನ್ನು ಅವರಿಗೆ ಇಷ್ಟ ಬಂದ ಹಾಗೆ ಬದುಕು ಅಂತ ಬಿಟ್ಟೆ. ಬಿಟ್ಟು ಅವರ ಕಥೆಗಳನ್ನು ಒಂದೊಂದಾಗಿ ಬರೀಲಿಕ್ಕೆ ಶುರು ಮಾಡಿದೆ. ನಾನು ಆಗಲೇ ಹೇಳಿದ ಹಾಗೆ ಬಹಳ ರಿಸ್ಕ್ ಇತ್ತದು ಆ ಕಾಲದಲ್ಲಿ, ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ನನ್ನ ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದೆ ಒಂದು ಸ್ವಾತಂತ್ರ್ಯದ ಓಟ ಅಂತ ಒಂದು ಕಾದಂಬರಿ ಬಿಡುಗಡೆ ಆಗಿತ್ತು. ರಾಜೀವ್ ತಾರನಾಥ್ ಅವರು ಬಿಡುಗಡೆ ಮಾಡಿದರು. ಅದನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಾಸ್ಟರ್ ಸೆರೆಮನಿ ಮಾಡಲಿಕ್ಕೆ ಬಂದಂತಹ ನಮ್ಮ ಮಂಗಳೂರಿನ ಒಬ್ಬರು ಮುಸ್ಲಿಂ, ಬಹಳ ಚೆನ್ನಾಗಿ ಮಾಸ್ಟರ್ ಸೆರೆಮನಿ ಮಾಡ್ತಾರೆ, ಅವರು ಹೇಳಿದ ಒಂದು ಮಾತು ನಾನು ಹೇಳಿದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವರು ಹೇಳಿದರು, ಬೊಳುವಾರಿಗೆ ಕಲ್ಲು ಬಿಸಾಡುವವರಿಗೆ ಕಲ್ಲು ಎತ್ತಿ ಕೊಟ್ಟದಲ್ಲಿ ನಾನೂ ಒಬ್ಬ ಇದ್ದೆ. ಆದರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಲ್ಯಾಪ್ಟಾಪ್ ಹಿಡ್ಕೊಂಡು ವಿಮಾನದಲ್ಲಿ ಹೋಗಲಿಕ್ಕೆ ಕಾರಣ ಬೊಳುವಾರ ಅಂದರು. ಅಂದರೆ ನನ್ನ ಇಡೀ ಎಲ್ಲ ಕಥೆಗಳಲ್ಲಿ ಕೂಡ ಇದ್ದಂಥ ಒಂದೇ ಧ್ವನಿ, ಹೆಣ್ಣು ಮಕ್ಕಳನ್ನು ಓದಿಸಿ ಮುಸ್ಲಿಂ. ಯಾಕಂದರೆ ನಾನು ಮುಖ್ಯವಾಗಿ ಮುಸ್ಲಿಂ ಬಗ್ಗೆ ಹೇಳ್ತಾ ಇದ್ದೇನೆ. ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಓದಿಸಿದರೆ ನಿಮ್ಮ ವೃದ್ಧಾಪ್ಯ ಬಹಳ ಸುಂದರವಾಗಿರುತ್ತೆ ಅಂತ ನಾನು 40 ವರ್ಷಗಳ ಹಿಂದೆ ಹೇಳಿದ್ದೆ. ಇವತ್ತು ಅದು ಸತ್ಯ ಆಗಿದೆ. ನನ್ನ 2 ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಚೆನ್ನಾಗಿ ದುಡಿತಾ ಇದ್ದಾರೆ, ನಾನು ಆರಾಮದಲ್ಲಿದ್ದೇನೆ. ಹೆಣ್ಣು ಮಕ್ಕಳಿಗೆ ಯಾರ ಮನೆಯಲ್ಲಿ ಓದಿಸ್ತಾರ, ಅವರ ಅಪ್ಪ ಅಮ್ಮಂದಿರು ಅವರ ವೃದ್ಧಾಪ್ಯದ ಕಾಲದಲ್ಲಿ ಬಹಳ ಸುಖವಾಗಿರ್ತಾರೆ. ನಾನು ಅದನ್ನು ಇವತ್ತು ಕೂಡ ಮತ್ತೆ ಹೇಳಲಿಕ್ಕೆ ಹೋಗ್ತೇನೆ, ನಿಮ್ಮಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ಇದ್ದರೆ ದಯವಿಟ್ಟು ಅವರನ್ನು ಗಂಡು ಮಕ್ಕಳಿಗಿಂತ ಹೆಚ್ಚು ಓದಿಸಿ, ಅವರಿಗೂ ಒಳ್ಳೆಯದಾಗತ್ತೆ ನಿಮಗೂ ಒಳ್ಳೆಯದಾಗತ್ತೆ. ನಿಮ್ಮ ಪ್ರಶ್ನೆ ಅಷ್ಟೇ ಸರ್? ಅಡ್ಡಿಲ್ಲ ಅಡ್ಡಿಲ್ಲ, ನನ್ನ ಪ್ರಶ್ನೆ ಮುಖ್ಯ ಅಲ್ಲ, ನಿಮ್ಮ ಉತ್ತರ ಮುಖ್ಯ. ಅದರಿಂದ ಒಂದು, ನೀವು ಮೊದಲಿನಿಂದಲೂ ಒಂದು ರೀತಿಯ ಎಡಪಂಥೀಯ ವಿಚಾರಧಾರೆಯನ್ನು ಜೊತೆ ಕಾಣಿಸ್ಕೊಂಡವರು, ಸಮುದಾಯ ಮತ್ತು ನಾಟಕದ ಜೊತೆ ಕಾಣಿಸ್ಕೊಂಡವರು ಸಹ.
ಆದರೆ ಆ ವಿಚಾರಧಾರೆ ಹೆಚ್ಚಾಗಿ ನಿಮ್ಮ ಸಾಹಿತ್ಯದಲ್ಲೂ ಬರೋದಿಲ್ಲ, ನಿಮ್ಮ ಬರವಣಿಗೆಯಲ್ಲಿ ನಾಟಕ ಬಹಳ ಇತ್ತೀಚೆಗೆ ಬರೆದಿದ್ದು, ನೀವು ನಾಟಕದಲ್ಲೂ ನಾಟಕನೂ ಬರೆದಿಲ್ಲ. ಇದು ಏನು ಒಂದು ಪ್ಯಾರಲಲ್ ಜೀವನವನ್ನು ಜೀವಿಸ್ತಾ ಇದ್ರ ಹೇಗೆ? ಅಲ್ಲ ಅಲ್ಲ, ನೀವು ಹೇಳಿದ್ದು ಪೂರ್ತಿ ಸತ್ಯ ಅಲ್ಲ. ನಾನು ಕರ್ನಾಟಕದ ಬಂಡಾಯ ಸಾಹಿತ್ಯ ಸಂಘಟನೆಗೆ ರಾಜ್ಯ ಸಂಚಾಲಕಾಗಿ 7 ವರ್ಷ ಕೆಲಸ ಮಾಡಿದವ, ಸಮುದಾಯ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ 3-4 ವರ್ಷ ಕೆಲಸ ಮಾಡಿದವ. ಇವತ್ತು ಕೂಡ ನಾನು ಆ ಬಂಡಾಯ ಸಂಘಟನೆ ಮತ್ತು ಸಮುದಾಯ ಸಂಘಟನೆ ಜೊತೆಯಲ್ಲೇ ಇದ್ದೇನೆ. ಆದರೆ ನನ್ನ ಕತೆ ಕಾದಂಬರಿಗಳು ಮುಖ್ಯವಾಗಿ ಮುಸ್ಲಿಂ ಲೋಕವನ್ನು ಮಾತ್ರ ಒಂಥರ ಪ್ರತಿನಿಧಿ ಮಾಡ್ತಾ ಇರುವ ಕಾರಣ ಅಲ್ಲಿ ಎಡಪಂಥೀಯ ಹೋರಾಟಗಳು ಬರೋದು ಬಹಳ ಕಮ್ಮಿ. ನನ್ನ ಉದ್ದೇಶ ಅದು ಅಲ್ಲವೇ ಇಲ್ಲ. ನನ್ನ ಉದ್ದೇಶ ಒಂದೇ, ನನ್ನ ಜನಾಂಗದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನು ಬೇರೆ ಯಾರೂ ಪ್ರೀತಿಸುವುದಿಲ್ಲ, ನಾನಾದರೂ ಪ್ರೀತಿಸಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ನಾನು 40 ವರ್ಷಗಳಿಂದ ಬರೀತಾನೆ ಬಂದೆ. ಹಾಗಾಗಿ ನಿಮಗೆ ಅದರಲ್ಲಿ ಎಡಪಂಥೀಯ ಧೋರಣೆ ಹೆಚ್ಚು ಕಾಣದೇ ಇರಬಹುದು. ಅದು ಎಡಪಂಥೀಯ ಧೋರಣೆ ಯಾವುದು, ಯಾವುದು ಬಲಪಂಥೀಯ ಅಲ್ಲವೋ ಅದು ಎಲ್ಲವೂ ಎಡಪಂಥೀಯ ಅಂತ ಆದರೆ ನನ್ನ ಎಲ್ಲ ಕತೆ ಕಾದಂಬರಿಗಳು ಎಡಪಂಥೀಯವೇ. ಸರಿನಾ? ಅಲ್ಲ ಹೇಳದಲ್ಲ. ಈ ಹೌದು ಒಂದು ಗಮ್ಮತ್ತಿನ ಒಂದು ವಿಷಯ ಅಂತಂದ್ರೆ ನಿಮ್ಮ ಎಲ್ಲ ಸಾಹಿತ್ಯವು ಈ ಮುಸ್ಲಿಂ ಸಮುದಾಯದ ಸುತ್ತಮುತ್ತ ಇದೆ. ನಿಮ್ಮ ಇತ್ತೀಚಿನ 2 ಮಹತ್ವದ ಕಾದಂಬರಿಗಳು ಸ್ವಾತಂತ್ರ್ಯ ಹೋರಾಟ, ಅದರ ಹಿಂದಿನ ಕಥೆಗಳು ಎಲ್ಲ ತಗೊಂಡ್ರೆ, ಆದರೆ ನೀವು ಮಕ್ಕಳಿಗಾಗಿ ಬರೆದಿದ್ದು ಅದು ಬಹಳ ಭಿನ್ನವಾಗಿದೆ. ಒಂದು ತಟ್ಟು ಚಪ್ಪಾಳೆ ಪುಟ್ಟ ಮಗು, ಅದನ್ನು ನೀವು ಸಂಪಾದಿಸಿದ್ರಿ. ಇನ್ನೊಂದು ಬಾಪು ಗಾಂಧಿ ಆದ ಕತೆ. ಮಕ್ಕಳಿಗಾಗಿ ಬರೆಯೋದ್ರಲ್ಲಿ ನಿಮಗೆ ಏನು ಇದು, ಯಾಕೆಂತಂದ್ರೆ ಈ ಎಲ್ಲ ಸವಾಲುಗಳು ಹೇಳಿದ್ರಲ್ಲ, ರಿಸ್ಕ್ ಅದು ಇದು, ಅದು ಮಕ್ಕಳಿಗಾಗಿ ಬರೆಯೋದ್ರಲ್ಲಿ ಇರಲಿಲ್ಲ, ಅದು ಬೇರೆ ತರದ ಸವಾಲು ಏನಾದರೂ ನೀವು ಎದುರಿಸಿದ್ರ? ಇಲ್ಲ, ನಾನು ಬದುಕಿನಲ್ಲಿ ಕೆಲವು ಒಳ್ಳೆ ಕೆಲಸ ಮಾಡಿದ್ದು ಬೇರೆಯವರ ಒತ್ತಾಯಕ್ಕೆ ಮಾತ್ರ. ಈ ತಟ್ಟು ಚಪ್ಪಾಳೆ ಪುಟ್ಟ ಮಗು, ನನ್ನ ಪಬ್ಲಿಷರ್ ಒಬ್ಬರು ಡಿ ಕೆ ಶ್ಯಾಮ್ ಸುಂದರಾವ್ ಅಂತ ಇದ್ದಾರೆ ಇಲ್ಲೇ ಬೆಂಗಳೂರವರು, ಕಾಮಧೇನು ಪ್ರಕಾಶನ, ಅವರು ನನ್ನ ತಲೆ ತಿಂದು ಇದು ನನ್ನ ಹತ್ರ ಮಾಡಿಸಿದಂತಹ ಕೆಲಸ, ಅದು ನಾನು ಅವರ ಒತ್ತಾಯಕ್ಕೆ ಮಾಡಿದ್ದು. ಅದೇ ಥರ ಬಾಪು ಗಾಂಧಿ ಆದ ಕತೆ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಎಸ್ ಜಿ ಸಿದ್ದರಾಮಯ್ಯನವರು ಅವರ ಒತ್ತಾಯಕ್ಕೆ ಮಾಡಿದ್ದು. ಆದರೆ ಒತ್ತಾಯಕ್ಕೆ ಮಾಡಿದ ಎರಡು ಕೆಲಸಗಳು ಕೂಡ, ಒತ್ತಾಯಕ್ಕೆ ಮಾಡಿದ್ದು ಯಾವುದು ಒಳ್ಳೇದಾಗುವುದಿಲ್ಲ ಅಂತಾರೆ, ಆದರೆ ನಾನು ಮಾಡಿದ್ದು ಎರಡು ಕೂಡ ಬಂಗಾರ ಆಗಿದೆ. ಯಾಕಂದರೆ ನಿನ್ನೆಯಷ್ಟೇ ಆ ತಟ್ಟು ಚಪ್ಪ ಬಾಪು ಗಾಂಧಿ ಆದ ಕತೆ 2 ಲಕ್ಷ ಕಾಪಿಯನ್ನು ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿದೆ. ಕನ್ನಡದಲ್ಲಿ ಯಾವ ಪುಸ್ತಕಕ್ಕೂ ಈ ಗೌರವ ಬಂದಿರೋದಿಲ್ಲ. ಹಾಗಾಗಿ ಅದು ಕೂಡ ಒಂಥರ ಆಕ್ಸಿಡೆಂಟೇ. ಅದು ಅಲ್ಲ ಆಕ್ಸಿಡೆಂಟ್ ಸರಿ, ಅದು ಬರೆಯುವಾಗ ನೀವು ಎದುರಿಸಿದ ಸವಾಲುಗಳೇನು? ಯಾಕೆಂತಂದ್ರೆ ಮಕ್ಕಳಿಗೆ ಬರೆಯೋದು ಸುಲಭವೂ ಅಲ್ಲ, ಸರಳವೂ ಅಲ್ಲ. ಇಲ್ಲ, ಮಕ್ಕಳಿಗೆ ಬರೆಯೋದು, ನೀವು ಎರಡು ಬಿಟ್ಟರೆ ಮತ್ತೆ ಮಕ್ಕಳಿಗಾಗಿ ಏನು ಬರೆಯಲಿಲ್ಲ? ಇಲ್ಲ, ಮಕ್ಕಳಿಗೆ ಬರೆಯೋದು ಸುಲಭ ಅಲ್ಲ. ಇಲ್ಲ, ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳ್ತಾನೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಿಮ್ಮ ಯೋಚನೆಗಳನ್ನು ಅವರ ತಲೆಗೆ ತುಂಬಬೇಡಿ. ನೀವು ನಿಮ್ಮ ಯೋಚನೆಗಳನ್ನು ನಿಮ್ಮ ಮಕ್ಕಳ ತಲೆಗೆ ತುಂಬಿದ್ರೆ ಜೀವನ ಹಿಂದಕ್ಕೆ ಬರುತ್ತೆ. ನಾನು ಆದ ಕಾರಣ ಮಕ್ಕಳ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವನು ಕೂಡ ಮಕ್ಕಳ ಸಾಹಿತ್ಯ ಬರೆಯಲಾರ. ಅಷ್ಟು ಕಷ್ಟ ಅದು, ಮಕ್ಕಳಿಗೆ ಬರೆಯೋದು ಬಹಳ ಕಷ್ಟ, ಸಾಧ್ಯನೇ ಇಲ್ಲ. ನಾನು ಏನೋ, ಯಾಕಂದರೆ ಆ ಪಾಪು ಗಾಂಧಿ ಬರಲಿಕ್ಕೆ ನನಗೆ 2-3 ವರ್ಷ ಬೇಕಾಯಿತು ಬರೀಲಿಕ್ಕೆ. ಇನ್ನೊಂದು ಏನಂದರೆ, ನಾನು ಗಾಂಧಿಯನ್ನು ಸರಿ ಮಾಡಿ ಅರ್ಥ ಮಾಡಿಕೊಂಡದ್ದೇ ಆ ಪುಸ್ತಕ ಬರೆಯೋ ಮೂಲಕ, ಒಂಥರ ನೋಟ್ಸ್ ಮಾಡಿಕೊಂಡ ಹಾಗೆ. ನಿಮಗೆಲ್ಲರಿಗೂ ಗಾಂಧಿ ಬಗ್ಗೆ ಗೊತ್ತು, ಗಾಂಧಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು, ನಮಗೆ ಅಕ್ಟೋಬರ್ 2ಕ್ಕೆ ನಮಗೆ ಶಾಲೆಯಲ್ಲಿ ಚಾಕ್ಲೇಟ್ ಕೊಟ್ಟಿದ್ದರು, ಅವರನ್ನು ಅಲ್ಲಿ ಆಫ್ರಿಕಾದಲ್ಲಿ ಹೋದಾಗ ರೈಲಿಂದ ಇಳಿಸಿದರು, ಅವರು ಸಣ್ಣದಿರುವಾಗ ಕ್ಯಾಟಲ್ ಎಂಬ ಶಬ್ದವನ್ನು ತಪ್ಪಾಗಿ ಬರೆದ್ರು, ಮಾಸ್ಟರ್ ಹೇಳಿದರು ಇದು ಇನ್ನೊಬ್ಬರದ ಕಾಪಿ ಮಾಡಲಿಕ್ಕೆ ಒಪ್ಪಿಲ್ಲ ಅಂತ. ಇಷ್ಟು ಮಾತ್ರ ಅಲ್ಲ, ನೀವು ಪಾಪು ಗಾಂಧಿ ಪುಸ್ತಕ ಓದಿದರೆ ಮಹಾತ್ಮ ಗಾಂಧಿಗೆ ಗೊತ್ತಿಲ್ಲದಂಥ ಸುಮಾರು 18 ಎಪಿಸೋಡ್ಸ್ ನಾನೇ ಸ್ವಂತ ಬರೆದೆ, ಮಹಾತ್ಮ ಗಾಂಧಿಗೆ ಗೊತ್ತಿಲ್ಲ. ಅಂಥ ಕಥೆಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ನನ್ನ ಉದ್ದೇಶ ಇದ್ದದ್ದು ಬಹಳ ಸರಳ. ಈಗ ನಮಗೆ ಮಕ್ಕಳಿಗೆ ಯಾರಿಗಾರು ಒಂದು ಆದರ್ಶ ನೋಡು, ನೀನು ಅವನಾಗೆ ಆಗಬೇಕು ಅಥವಾ ಇವರಾಗಿ ಆಗಬೇಕು ಅಂತ ಹೇಳಲಿಕ್ಕೆ ನಮಗೆ ಆದರ್ಶಗಳೇ ಇಲ್ಲ. ಯಾರನ್ನು ಉದಾಹರಿಸಲಿಕ್ಕೆ ಸಾಧ್ಯ ಇರೋಂಥ ಸ್ಥಿತಿಯಲ್ಲಿ ಇದ್ದೇವಲ್ಲ. ಮತ್ತೆ ನಮಗೆ ಮತ್ತೆ ರಾಮ ಕೃಷ್ಣ ಅಥವಾ ಮೊಹಮ್ಮದ್ ಈ ಥರ ನಮಗೆ ಮೊದಲೇ ಗೊತ್ತಾಗತ್ತೆ, ಆ ಮಕ್ಕಳಿಗೆ ಗೊತ್ತಾಗತ್ತೆ ಇಲ್ಲ, ಅಷ್ಟು ಎತ್ತರಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನಗೆ ಇಲ್ಲಿ ಗಾಂಧಿಯನ್ನು ಒಬ್ಬ ತೀರಾ ಚಿಲ್ಲರೆ ಮನುಷ್ಯನನ್ನಾಗಿ ಬರೆದು, ನೀವು ಗಾಂಧಿ ಓದಿದ್ರೆ ಗೊತ್ತಾಗತ್ತೆ, ಅವ ದಡ್ಡ ಪೆದ್ದ ಒಬ್ಬ ದಡ್ಡನಾದಂಥ ಒಬ್ಬ ಹುಡುಗ, ಕೇವಲ 2 ಸುಳ್ಳು ಹೇಳುವುದಿಲ್ಲ, ಇಷ್ಟೇ ಒಂದು, ಕೇವಲ ಸುಳ್ಳು ಹೇಳದ ಒಂದು ಕಾರಣಕ್ಕಾಗಿ ಈ ದೇಶದ ಮಹಾತ್ಮ ಆಗುತ್ತಾನಲ್ಲ, ಮಹಾತ್ಮ ಆಗಿ ಬೆಳಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಂಬುದನ್ನು ನನ್ನದೇ ಕಲ್ಪನೆಯಲ್ಲಿ ಸುಳ್ಳು ಸುಳ್ಳೇ ಬರೀತಾ ಹೋದೇ. ಕತೆ ಕಾದಂಬರಿ ಬರೆಯೋದು ಸುಳ್ಳು ಹೇಳುದು, ಯಾಕಂದ್ರೆ ಕತೆ ಹೇಳುದಂದ್ರೆ ಸುಳ್ಳು ಹೇಳುದು. ಏ, ನಿನ್ನ ಕತೆ ಎಲ್ಲ ಬೇಡ ಮಾರಂದ್ರೆ ಏನರ್ಥ, ಸುಳ್ಳು ಹೇಳ್ಬೇಡ ಅಂತ.
ಕಥೆ ಕಾದಂಬರಿ ಯಾವುದೂ ನಿಜ ಅಲ್ಲ. ಕಥೆ ಕಾದಂಬರಿ ಅಂದರೆ ಸುಳ್ಳು ಹೇಳೋದು. ನಾನು ಸ್ವಲ್ಪ ಚೆನ್ನಾಗಿ ಸುಳ್ಳು ಹೇಳ್ತೇನೆ, ಯಾಕಂದರೆ ಬ್ಯಾಂಕಲ್ಲಿ 40 ವರ್ಷ ಪಬ್ಲಿಸಿಟಿ ಕೆಲಸ ಮಾಡಿದ್ದು ಸುಳ್ಳು ಹೇಳುವ ಕೆಲಸ. ಅದಕ್ಕೆ ನನಗೆ ಸುಲಭ ಆಗಿತ್ತು ಅದು. ಗಾಂಧಿ ಕತೆ ಬರೆಯೋದಕ್ಕೆ ಸುಳ್ಳಿನ ಉಪಯೋಗ ಮಾಡಿದವ್ರು ನೀವು ಒಬ್ಬರೇ ಅಂತ ಕಾಣುತ್ತೆ. ಇದು ಇದು ಒಂದು ಅದ್ಭುತವೇ ಸರಿ. ನನ್ನ ಒಂದು ನೀವು ನನ್ನ ಗುರು ಸಮಾನದಿಂದ ನಾನು ಇದನ್ನು ಕೇಳಲೇಬೇಕು. ಬಹಳ ಕಾಲದವರೆಗೆ ನೀವು ಸಣ್ಣ ಕಥೆಗಾರರಾಗಿ ಉಳಿದಿದ್ರಿ, ನಾನು ಸಣ್ಣ ಕಥೆಗಾರನಾಗಿ ಉಳಿದಿದ್ದೀನಿ. ನೀವು ಬರಿತಾ ಬರಿತಾ ಒಂದು ಕಾದಂಬರಿ ಬರೆದಾಗ ಅದನ್ನ ಅದಕ್ಕೊಂದು ವ್ಯಾಸಪೀಠವನ್ನು ಇಟ್ಟು ಓದುವಂತ ಒಂದು ಕಾದಂಬರಿಯನ್ನು ಬರೆದ್ರು. ಈ ಸಣ್ಣ ಕಥೆಯಿಂದ ಒಂದು ಜಿಗಿತ ಮಾಡಿದ್ರಲ್ಲ ನೀವು, ಸ್ವಾತಂತ್ರ್ಯ ಪಡೆದು ಒಂದು ಊಟ. ಆಮೇಲೆ ಆ ನಂತರ ಹೆಚ್ಚು ಸಣ್ಣ ಕಥೆ ಬರೆದಿಲ್ಲ ಅದೇ ಫಾರ್ಮ್ಯಾಟಿಗೆ ಹೋಗಿ ಹೋಗಿ ಹೊರಟದ್ರಿ. ಅದು ಹೌ ಡಿಡ್ ಯು ಟ್ರಾನ್ಸೆಂಡ್ ಇಟ್, ಇದು ಹೇಗೆ ಆಯಿತು ಅಂತ? ಸರ್, ಅದು ಒಂದು ಕಥೆನೆ. ನಾನು 23-24 ವರ್ಷ ಆಯಿತು ಸಣ್ಣ ಕತೆ ಬರೆಯದೆ, ಆದರೂ ನಾನು ಇವತ್ತು ಜನ ನನ್ನನ್ನು ಸಣ್ಣ ಕಥೆಗಾರ ಅಂತಲೇ ಅಂದ್ಕೊಂಡಿದ್ದಾರೆ. 24 ವರ್ಷ ಆಯಿತು ಸಣ್ಣ ಕತೆ ಬರೆದಿಲ್ಲ. 1992 ಅಥವಾ 93 ಸ್ವಾತಂತ್ರ್ಯದ ಓಟ ಅಂತ ಹೇಳಿಕೊಂಡು 20 ಪುಟದ ಒಂದು ಕತೆ ಬರೆದಿದ್ದೆ. ಆ ಕಥೆಯಲ್ಲಿ ಕೊನೆಗೆ ನನ್ನ ಆ ಕಥೆಯ ನಾಯಕ, ಅದು ಪಾಕಿಸ್ತಾನದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯ ಜೊತೆ ಇದ್ದಂತಹ ಒಬ್ಬ ಹುಡುಗ, ಚಾಂದ್ ಆಲಿಯಂ ಅಂತ ಹುಡುಗ, ಪಾರ್ಟಿಷನ್ ಟೈಮಲ್ಲಿ ಇಬ್ಬರು ಬೇರೆ ಬೇರೆ ಕಾರಣಕ್ಕೆ ಇಂಡಿಯಾಕ್ಕೆ ಬರ್ತಾರೆ. ಲಾಲ್ ಕೃಷ್ಣ ಅದ್ವಾನಿಯವರು ಅಧಿಕೃತವಾಗಿ RSSನ ಕೆಲಸಕ್ಕಾಗಿ ಭಾರತಕ್ಕೆ ಬರ್ತಾರೆ. ಇವ ತಾನು ಕೆಲಸ ಮಾಡ್ತಾ ಇರುವಂತಹ ಒಂದು ಮನೆಯ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ, 12 ವರ್ಷದ ಹುಡುಗ ಸಹಾಯ ಮಾಡಲಿಕ್ಕೆ ಬೇಕಾಗಿ ಯಾವುದೋ ಬೇರೆ ಅವರೊಂದು ಲಾರಿ ಹತ್ತಿರ ಸಿಗದ ಹೊರಟು ಬೈ ಮಿಸ್ಟೇಕ್ ಇಂಡಿಯಾಕ್ಕೆ ಬರ್ತಾನೆ. ಅದು ಬಂದವ ಇಂಡಿಯಾಕ್ಕೆ ಬಂದ ಬಳಿಕ ವಾಪಸ್ ಹೋಗಬೇಕಾದ್ರೆ ತಾನು ಪಾಕಿಸ್ತಾನಿ ಅಂತ ಹೇಳಬೇಕಾಗತ್ತೆ. ನಮಗೆ ಪಾಕಿಸ್ತಾನ ಅಂದಕೊಳ್ಳುವಂಥ ರೋಮಾಂಚನ ಆಗೋದಿಲ್ಲ ನಿಮಗೆಲ್ಲ? ಯಾಕಂದರೆ ಪಾಕಿಸ್ತಾನ ಎಂಬ ಒಂದು ಶಬ್ದದ ಜೊತೆಗೆ ಒಂದು ISI ಮಾರ್ಕ್ ಇರುತ್ತೆ ನನ್ನ ಹೆಸರಿನ ಜೊತೆಗಿದ್ದ ಹಾಗೆ. ಈ ಒಂದು ಬಾಲ್ದಿನೋ ಒಂದು ಲೋಟನೋ ISI ಮಾರ್ಕ್ ಇದ್ದರೆ ಅದು ಒಳ್ಳೆಯ ಗುಣ ಅಂತ ಅಂದ್ಕೊಳ್ತಾರೆ ಜನ. ಆದರೆ ನನಗೊಂದು ISI ಮಾರ್ಕ್ ಇರುತ್ತೆ. ನಾನು ಏನು ಮಾತಾಡುವಾಗಲೂ ಕೂಡ ಇವ ಮಾತಾಡ್ತಾ ಇರೋದು ಒಬ್ಬ ಮುಸ್ಲಿಮ, ಆದ ಕಾರಣ ಅದಕ್ಕೆ ಒಂದು ಟ್ರ್ಯಾಕಲ್ಲೇ ನೀವು ಕೇಳ್ತಾ ಹೋಗ್ತೀರಾ. ಯಾಕಂದರೆ ನಾವು ಆಲಿಸುವುದು ಮತ್ತು ನಾವು ಓದುವುದು ನಮ್ಮ ಮಾತುಗಳನ್ನು ಮಾತ್ರ, ಯಾರು ಏನು ಹೇಳ್ತಾರೆ ಎಂಬುದಲ್ಲ ನಮಗೆ ಮುಖ್ಯ. ಅದರ ಒಟ್ಟಿಗೆ ನಮ್ಮದು ಒಂದು ಮಾತು ಒಟ್ಟಿಗೆ ಹೋಗುತ್ತೆ. ನಾನು ತಮಾಷೆ ಕೆಲವು ಕಡೆ ಹೇಳ್ತಾ ಇರ್ತೇನೆ, ನಮಗೆ ಒಂದು ವೇಳೆ ನಮ್ಮ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಜಿಯವರು ಮಕ್ಕಳನ್ನು, ಮಕ್ಕಳೇ ರಸ್ತೆಯಲ್ಲಿ ಎಡಬದಿಯಲ್ಲಿ ಹೋಗಿ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಅಂದಾಗ ನಮಗೆ ಅನುಮಾನ, ಇವ ಯಾಕೆ ಎಡಬದಿಯಲ್ಲಿ ಹೇಳಿದ ಬಲಪಂಥೀಯ ಅಲ್ಲವ ಇವನು ಅಂತ ಆ ಸ್ಥಿತಿಗೆ ಮುಟ್ಟಿದ್ದೇವೆ ನಾವು. ನಮ್ಮ ಮನಸ್ಸು ಅಷ್ಟು ಕರಪ್ಟ್ ಆಗಿದೆ, ನಮ್ಮ ಮನಸ್ಸು ಅಷ್ಟು ಕರಪ್ಟ್ ಆಗಿದೆ. ನಾವು ಎಲ್ಲಿದ್ದೆ ಮರೆತು ಹೋಯ್ತು ನನಗೆ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಓಟ ಅಲ್ಲಿ ಅವ ಇದ್ದಲ್ಲ. ಅವ ಅಲ್ಲಿ ಬಂದಾಗ ಆ ಕತೆ ಎಂಡ್ ಆಗುವಾಗ ಅವ, ಯಾಕಂದ್ರೆ ಭಾರತಕ್ಕೆ ಬಂದ ಬಳಿಕ ಅವನಿಗೆ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಅವರ ಸಂಬಂಧಿಕರು ಬರ್ತಾರೆ, ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ, ರೈಲ್ವೆ ಟ್ರ್ಯಾಕ್ನ ಮೇಲೆ ನಿಲ್ತಾನೆ, ಅಲ್ಲಿಗೆ ಕತೆ ಎಂಡ್ ಆಗತ್ತೆ. ಆನಂತರ ನನಗೆ ಎಲ್ಲ ದೀಪಾವಳಿಯ ಸುಧಾಮ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು, ಪ್ರದೇವಾಣಿಯವರು ಅಥವಾ ಉದಯವಾಣಿಯವರೆಲ್ಲ ಕೇಳ್ತಾ ಇದ್ರು ದೀಪಾವಳಿಗೆ ಕತೆ ಬರ್ಕೊಡಂತ. ಯಾವ ಕತೆ ಬರೀಲಿಕ್ಕೆ ಹೋದರೂ ಕೂಡ ಆ ರೈಲ್ವೆ ಸ್ಟೇಷನ್ ಇರುವಂತಹ ಹುಡುಗ ಹೇಳ್ತಾನೆ, ನನ್ನನ್ನು ಇಲ್ಲಿಂದ ಕಾಪಾಡು ಮೊದಲು ಅಂತ, ನನ್ನನ್ನು ಇಲ್ಲಿಂದ ಕಾಪಾಡು ಅಂತ. ನನಗೆ ಅವನನ್ನು ಬಿಟ್ಟು ಯಾವ ಕತೆ ಬರಲಿಕ್ಕೂ ಸಾಧ್ಯ ಆಗಿಲ್ಲ. ಹಾಗಾಗಿ ನಾನು ಅವನನ್ನು ರೈಲ್ವೆ ಸ್ಟೇಷನ್ದ ಹೊರಗೆ ತರಲೇಬೇಕಾಗಿತ್ತು. ಹಾಗಾಗಿ ಅವನನ್ನು ರೈಲ್ವೆ ಸ್ಟೇಷನ್ದ ಹೊರಗೆ ತರುವಂತಹ ಒಂದು ಕೆಲಸ ಮಾಡಿದೆ. ಎಲ್ಲಿಗೆ ತರುವುದು? ನನ್ನ ಮುತ್ತುಪಾಡಿಗೆ ಕರ್ಕೊಂಡು ಬರಬೇಕು. ನನ್ನ ಮುತ್ತುಪಾಡಿಯಲ್ಲಿ ಎಲ್ಲರೂ ಒಳ್ಳೆಯವರು. ಆರಂಭದಲ್ಲಿ ನನ್ನ ಕತೆ ಕಾದಂಬರಿ ಕೆಟ್ಟವರು ಇದ್ರೆ ಕೊನೆಗೆಲ್ಲ ಒಳ್ಳೆಯವರು ಆಗ್ತಾರೆ. ಕೆಟ್ಟವರೇ ಇಲ್ಲ ನನ್ನ ಮುತ್ತುಪಾಡಿಯಲ್ಲಿ. ನನಗೆ ಇವತ್ತು ನೆನಪಿದೆ ಆ ಕಾದಂಬರಿ ಓದಿಯಂತಹ ನಮ್ಮ ಈಗಿನ ಸನ್ಮಾನ್ಯ ಮುಖ್ಯಮಂತ್ರಿ ಏನಸರು ಕುಮಾರಸ್ವಾಮಿಯವರು ಮಂಗಳೂರಿನ ಒಂದು ಭಾಷಣದಲ್ಲಿ, ನೀವು ಒಂದು ವೇಳೆ ನನಗೆ ಮತ ಕೊಟ್ಟರೆ ನಿಮ್ಮ ಜಿಲ್ಲೆಯನ್ನು ಮುತ್ತುಪಾಡಿ ಮಾಡ್ತೀನಿ ಅಂತ ಭಾಷಣ ಮಾಡಿದರು. ತಮಾಷೆ ಹೇಳ್ತಾ ಇಲ್ಲ, ಮುಖ್ಯಮಂತ್ರಿ ನಮ್ಮದು ಈಗಲೂ ಇದ್ದಾರೆ, ಸುಳ್ಳು ಹೇಳುವಾಗ ಇಲ್ಲ ಇಲ್ಲಿ. ಈ ಒಂದು ಮಾತನ್ನು ಸುಳ್ಳು ಹೇಳಿಲ್ಲ ನಾನು, ಯಾಕಂದ್ರೆ ಹೇಳಿದ್ರೆ ಯಾಕೆ ಅಲ್ಲಿ. ಹಾಗಾಗಿ ಅವರನ್ನು ಮುತ್ತುಪಾಡಿಗೆ ತಂದ ಬಳಿಕ ಒಂದು ಕಥೆಯ ಏನೋ ಒಂದು ಕಾದಂಬರಿ ಅದಕ್ಕೆ ಎಂಡ್ ಆಗಬೇಕಲ್ಲ. ಅದು ಬೆಳೀತಾ 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 ಎಲ್ಲಿ ಹೋಯ್ತು ಅಂದರೆ ನನಗೆ ಕಂಟ್ರೋಲ್ ತಪ್ಪಿ 1111 ಪುಟ ಆಯಿತು. 1111 ಪುಟದ ಕಾದಂಬರಿಯನ್ನು ಯಾರು ಸಾಧ್ಯನ? ಯಾರು ಯಾವ ಪಬ್ಲಿಷರು ಬರೋಲ್ಲ, ನಾನೇ ಪಬ್ಲಿಷ್ ಮಾಡಿದೆ ಮುತ್ತುಪ್ಪಾಡಿ ಪ್ರಕಾಶನ ಅಂತ, ಮುತ್ತುಪ್ಪಾಡಿ ಪ್ರಕಾಶನದಿಂದ. ಅದಕ್ಕೆ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದುಬಿಡ್ತು. ಯಾಕಂದರೆ ಎಲ್ಲವೂ ಆಕ್ಸಿಡೆಂಟ್ಗಳೇ, ಯಾವುದೂ ಉದ್ದೇಶಪೂರ್ವಕವಾಗಿ ಮಾಡಿದ್ದು ಯಾವುದೂ ಅಲ್ಲ. ಹಾಗಾಗಿ ನಾನು ಬೈ ಚಾನ್ಸ್ ಕಾದಂಬರಿಗೆ ಟರ್ನ್ ಆದೆ. ಆಯಿತು, ಇಲ್ಲಿ ಜನ ಹೆಚ್ಚಾಗ್ತಾ ಇದ್ದಾರೆ ಅಂದರೆ ನಾವು ಹೋಗುವ ಸಮಯ
ಬಂತು ಅಂತ ಅರ್ಥ. ಯಾಕೆಂದ್ರೆ ಹಾಲ್ ತುಂಬಿತು ಅಂತಂದ್ರೆ ಕನ್ನಡ ಮುಗೀತು ಅಂತ. ಹೌದಲ್ಲ, ಅವ್ರು ಬೇರೆ ಕಾರ್ಯಕ್ರಮ, ಹೌದು ಮುಂದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ಒಂದೆರಡು ಆಡಿಯನ್ಸ್ ಪ್ರಶ್ನೆ ತಗೊಳ್ಳೋಣ. ಟೈಮ್ ಮುಗ್ದೋಯ್ತಾ? ತಗೊಳ್ಳೋಣ, ಒಂದೆರಡು ಪ್ರಶ್ನೆಗೆ ತಗೊಳ್ಳೋಣ. ಯಾರ್ದಾದ್ರೂ ಇದ್ರೆ ಹೇಳಿ ಸರ್, ಮೈಕ್ ಕೊಡಿ ಅವರಿಗೆ. ಅದ್ರ ಎರಡು ಮೂರು ಸೆಕೆಂಡ್ ನನಗೆ ಕೊಡಬೇಕು ನೀವು. ಇಷ್ಟು ಬೇಗ ಮುಗಿದೋಗಿತ್ತು ಅರ್ಧ ಗಂಟೆ. ಎಂತ ಮಾಡೋದು ಸರ್? ಸರ್ ನಾವು ಆಚೆ ಹೋಗಿ ಮತ್ತೆ ಮಾತಾಡೋದು. ನಾನು ತುಂಬ ಕಿರಿಯವನು ನಿಮಗೆ, ನೀವು ಗುರು ಸಮಾನರು. ಪ್ರಶ್ನೆ ಏನಂದ್ರೆ, ಇವಾಗ ಹಿಂದೂ ಧರ್ಮವನ್ನು ಹೆಚ್ಚಾಗಿ ಪ್ರತಿಪಾದನೆ ಮಾಡಿದರೆ ಅದನ್ನು ಬಲಪಂಥೀಯ ಅಂತ ಅಂತೀವಿ. ಅದೇ ರೀತಿ ನಿಮ್ಮ ಕಾದಂಬರಿಯಲ್ಲಿ ಹೆಚ್ಚು ಮುಸಲ್ಮಾನ ವಿಚಾರಗಳು, ವಿಚಾರಧಾರೆಗಳು ಬರ್ತವೆ. ಹೌದು. ಸೊ ಆ ವಿಚಾರಧಾರೆಗಳನ್ನು, ಅದು ಒಂದು ಧರ್ಮ, ಅದನ್ನು ಹೆಚ್ಚಾಗಿ ಪ್ರತಿಪಾದನೆ ಮಾಡಿದರೆ ನಿಮ್ಮನ್ನು ಕೂಡ ಬಲಪಂಥೀಯ ಅಂತ ಅನ್ಬೋದಲ್ವಾ? ನಾನು ಯಾವುದೇ ಕತೆ ಅಥವಾ ಯಾವುದೇ ಕಾದಂಬರಿಯಲ್ಲಿ ಯಾವುದೇ ಧರ್ಮವನ್ನು ಪ್ರತಿಪಾದನೆ ಮಾಡಿಲ್ಲ. ನಾನು ಬರೆದದ್ದು ಮನುಷ್ಯರ ಬಗ್ಗೆ ಮಾತ್ರ. ಯಾವುದೇ ಕಾದಂಬರಿ, ಯಾವುದೇ ಉದಾಹರಣೆ ಹೇಳಿ, ಯಾವುದೇ ಧರ್ಮವನ್ನು ನಾನು ಪ್ರತಿಪಾದನೆ ಸಮರ್ಥನೆ ಮಾಡುವುದಿಲ್ಲ, ಮಾಡಿಲ್ಲ. ಸರಿ, ಆಯ್ತು, ಮುಂದಿನ ಪ್ರಶ್ನೆ. ಯಾವುದು ಸಾಲ ಮನ್ನಾ ಬಗ್ಗೆ? ಅದನ್ನೆಲ್ಲ ನಾನು ಬರೀತೀನಿ, ಅವ್ರು ಬರೆಯಲ್ಲ. ಶರಿಯ ಬ್ಯಾಂಕಿಂಗ್ ಸಾಲ ಮನ್ನಾ ಇದ್ರ ಬಗ್ಗೆ ಏನು ಬರೆಯೋದೇ? ಬ್ಯಾಂಕಿನ ಬಗ್ಗೆ ನಾನು ಹೆಚ್ಚು ಬರೆದಿಲ್ಲ. ಇಲ್ಲ, ಅದಕ್ಕೆ ಕಾರಣ ಕೀರ್ತಿನಾಥ ಕುರ್ತಕೋಟಿ ಅಂತ ಒಬ್ಬರು ದೊಡ್ಡ ವಿಮರ್ಶಕರಿದ್ದಾರೆ ಅವರು. ನಾನು ಸುಮಾರು 40 ವರ್ಷಗಳ ಹಿಂದೆ ಬೆಳಕು ಕಂಡಂತೆ ಬ್ಯಾಂಕ್ ಅಂತ ಒಂದು ದೊಡ್ಡ ಆರ್ಟಿಕಲ್ ಬರೆದಿದೆ, ಒಂಥರ ಹಾಸ್ಯ ಲೇಖಂತರ. ಅದೇ ಟೈಮಲ್ಲಿ ಕೀರ್ತಿನಾಥ ಕುರ್ತಕೋಟಿಯವರು ಉಡುಪಿಗೆ ಬಂದಿದ್ರು, ಖುಷಿ ಹರದಾಸ ಭಟ್ರೊಟ್ಟಿಗೆ ಮಾತಾಡ್ತಾ ಆ ಲೇಖನವನ್ನು ಮೆಚ್ಚಿಕೊಂಡ್ರು. ಆನಂತರ ಹೇಳಿದ್ರು ಅವರಿಗೆ, ಬೊಳುವಾರು ಇದನ್ನು ಯಾವನೂ ಬರಿಬಹುದು, ಆದರೆ ನೀನು ಬರಿತಾ ಇರುವುದನ್ನು ನೀನು ಮಾತ್ರ ಬರೀಲಿಕ್ಕೆ ಸಾಧ್ಯ, ಆದ ಕಾರಣ ನೀನು ನಿನ್ನದನ್ನೇ ಮುಂದುವರಿಸುವ ಅಂದರು. ಆನಂತರ ನಾನು ಬ್ಯಾಂಕ್ ಇದು ಬಿಟ್ಬಿಟ್ಟೆ. ಭಾಷಾ ಮಾಧ್ಯಮದ ಬಗ್ಗೆ ಶಿಕ್ಷಣದಲ್ಲಿ ಭಾಷಾ ಮಾಧ್ಯಮ ಸರ್, ಎರಡು ಹೆಣ್ಣು ಮಕ್ಕಳನ್ನು ಇಂಗ್ಲಿಷ್ ಅಲ್ಲಿ ಓದಿಸಿ ಅಮೆರಿಕಾ ಕಳಿಸಿದ ನಾನು ಕನ್ನಡದ ಬಗ್ಗೆ ಹಾಗೆ ಮಾತಾಡಲಿ ಸರ್? ಹಾಗಾದ್ರೆ ನೀವು ಕನ್ನಡದಲ್ಲಿ ಬರಹವನ್ನ ಬರೀಲಿಕ್ಕೆ ನೈತಿಕತೆ ಇಲ್ವಲ್ಲ ಸರ್? ಬರೀಲಿಕ್ಕೆ ನೈತಿಕತೆ ಬೇಕಾಗತ್ತೆ, ಯಾರು ಹೇಳಿದ್ದು? ಬರೀಲಿಕ್ಕೆ ಬೇಕಾದ ಬರೀ ಟ್ಯಾಕ್ಟಿಸ್ ಮಾತ್ರ, ತಂತ್ರ ಮಾತ್ರ. ಈಗ ಬರಿತಾ ಇರೋರೆಲ್ಲ ಎಲ್ಲ ನೈತಿಕತೆಯಿಂದ ಬರಿತಾ ಇದ್ದಾರ? ಏನ್ ಕೇಳ್ತಾ ಇದ್ದೀರಿ ನೀವು? ನೈತಿಕತೆಗೂ ಬರೋಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನು ಒಂದು ವೇಳೆ ಧರ್ಮದ ಬಗ್ಗೆ ಪುಸ್ತಕ ಬರೆಯುವುದಾದ್ರೆ ಸ್ವಲ್ಪ ನೈತಿಕವಾಗಿ ಬರಿಬೇಕೋ ಏನೋ ಗೊತ್ತಿಲ್ಲ ನನಗೆ, ನನಗೆ ಅದರಲ್ಲಿ ಆಸಕ್ತಿಯೂ ಇಲ್ಲ. ನಾನು ನನ್ನ ಓದಿರಿ ಕಾದಂಬರಿಯ ಆದ ಇದು ಅಂದ್ರೆ ಪ್ರವಾದಿ ಮೊಹಮ್ಮದ್ರ ಬಗ್ಗೆ ಜಗತ್ತಿನ ಮೊತ್ತ ಮೊದಲ ಐತಿಹಾಸಿಕ ಕಾದಂಬರಿ ಯಾವನೂ ಬರೆದಿಲ್ಲ. ಯಾಕಂದ್ರೆ ಕನ್ನಡದಲ್ಲಿ ಸಾವಿರಾರು ಪುಸ್ತಕ ಬಂದಿರಬಹುದು ಮೊಹಮ್ಮದ್ರ ಬಗ್ಗೆ, ನೀವು ಯಾರೂ ಓದಿಲ್ಲ. ಯಾಕಂತಂದ್ರೆ ಒಂದು ಪುಟದಲ್ಲಿ 8 ಸರ್ತಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರಿಬೇಕಾಗತ್ತೆ. ಪ್ರತಿಯೊಂದು ಮೊಹಮ್ಮದ್ ಅಂದ ಕೂಡ ಬರಿಬೇಕಾಗತ್ತೆ. ಅದು ಬಿಟ್ಟು ಬರದ ಜಗತ್ತಿನ ಮೊತ್ತ ಮೊದಲ ಕಾದಂಬರಿ ಅದು, ತಿಳ್ಕೊಳ್ಳಿ. ಐ ಥಿಂಕ್ ದಟ್ಸ್ ಆಲ್ ವಿ ಹ್ಯಾವ್ ದ ಟೈಮ್ ಫಾರ್ ಸರ್ಸ್. ಕ್ಷಮಿಸಿ, ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಡಿಡ್ ವಿ ಎಂಜಾಯ್ ದಿಸ್ ಕಾನ್ವರ್ಸೇಷನ್? ಕ್ಯಾನ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಲೆಜೆಂಡ್ಸ್ ಆಫ್ ಕರ್ನಾಟಕ ಲಿಟ್ರೇಚರ್? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.